ನಮಸ್ಕಾರ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಮುಖ್ಯಾಂಶಗಳು. ಕೊರೋನಾ ಹಿನ್ನೆಲೆ ಸ್ವಯಂ ನಿರ್ಬಂಧ ವಿಧಿಸಿಕೊಂಡ ಸತ್ತೇಗಾಲ ಗ್ರಾಮಸ್ಥರು. ಯಳಂದೂರಿನಲ್ಲಿ ಬಸ್ ಶೆಲ್ಟರ್ ನಿರ್ಮಾಣಕ್ಕೆ ಶಾಸಕರಾದ ಎನ್ ಮಹೇಶ್ ಅವರಿಂದ ಭೂಮಿ ಪೂಜೆ. ಹನೂರು ಪಟ್ಟಣ ಪಂಚಾಯಿತಿ 37.63 ಲಕ್ಷಗಳ ಉಳಿತಾಯ ಬಜೆಟ್ ಮಂಡನೆ. ಕೋವಿಡ್ ಚಿಕಿತ್ಸೆಗೆ ಹೆಚ್ಚುವರಿಯಾಗಿ 970 ಹಾಸಿಗೆಗಳ ಸೌಲಭ್ಯ. ಮತ್ತಷ್ಟು ಕೋವಿಡ್ ಕೇಂದ್ರಗಳ ಆರಂಭಕ್ಕೆ ಸಿದ್ಧತೆ, ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಕೈಮಗ್ಗ ಮತ್ತು ಸಲಕರಣೆ ಸೌಲಭ್ಯಕ್ಕೆ ನೇಕಾರ ಸಹಕಾರ ಸಂಘಗಳಿಂದ ಪ್ರಸ್ತಾವನೆಗೆ ಆಹ್ವಾನ. ಜಿಲ್ಲಾ ಕೋವಿಡ್ ವರದಿ. ಕೊರೋನಾ ಹಿನ್ನೆಲೆ ಸ್ವಯಂ ನಿರ್ಬಂಧ ವಿಧಿಸಿಕೊಂಡ ಸತ್ತೇಗಾಲ ಗ್ರಾಮಸ್ಥರು. ಕೊರೋನಾ ಎರಡನೇ ಅಲೆ ಹರಡುವಿಕೆ ಹಿನ್ನೆಲೆಯಲ್ಲಿ ತಾಲೂಕಿನ ಸತ್ತೇಗಾಲ ಗ್ರಾಮಸ್ಥರು ಹೊಸ ಹೊರ ಹೋಗದಂತೆ, ಹೊರಗಿನಿಂದ ಯಾರೂ ಬಾರದಂತೆ ಸ್ವಯಂ ನಿರ್ಬಂಧ ಹಾಕಿಕೊಂಡಿದ್ದಾರೆ. ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಗ್ರಾಮದಿಂದ ಹೊರ ಗ್ರಾಮಕ್ಕೆ ಹೋಗದಂತೆ ನೆಂಟರಿಷ್ಟರು ಹಾಗೂ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿರುವ ಫೈನಾನ್ಸ್ನವರು ತಮ್ಮ ಗ್ರಾಮಕ್ಕೆ ಬರದಂತೆ ಸ್ವಯಂ ನಿರ್ಬಂಧ ವಿಧಿಸಿಕೊಂಡಿದ್ದಾರೆ. ಗ್ರಾಮದವರು ಬೆಂಗಳೂರು, ಮೈಸೂರು ಹಾಗೂ ಇತರ ನಗರಗಳಲ್ಲಿ ವಾಸ ಮಾಡುತ್ತಿದ್ದು, ಇವರು ಗ್ರಾಮಕ್ಕೆ ಬಾರದಂತೆ ಹಾಗೂ ಗ್ರಾಮದಿಂದ ಸಾರ್ವಜನಿಕರು ಬೇರೆ ಗ್ರಾಮಕ್ಕೆ ಹೋಗದಂತೆ ಕಟ್ಟಾಜ್ಞೆ ವಿಧಿಸಲಾಗಿದೆ. ವಿವಿಧ ಕಂಪನಿಯ ಫೈನಾನ್ಸ್ ಪ್ರತಿನಿಧಿಗಳು ಪ್ರತಿದಿನ ಗ್ರಾಮದ ಸ್ವಸಹಾಯ ಸಂಘಗಳಿಂದ ಹಣ ವಸೂಲಿ ಮಾಡಲು ಆಗಮಿಸುತ್ತಿದ್ದು, ಇವರು ಸಹ ಕೊರೋನಾ ಆತಂಕ ಕಡಿಮೆಯಾಗುವವರೆಗೂ ಗ್ರಾಮದ ಒಳಗೆ ಬರಬಾರದೆಂದು ಮನವಿ ಮಾಡಿಕೊಳ್ಳುವ ಮೂಲಕ ಗ್ರಾಮಸ್ಥರು ಗಮನ ಸೆಳೆದಿದ್ದಾರೆ. ಯಳಂದೂರಿನಲ್ಲಿ ಬಸ್ ಶೆಲ್ಟರ್ ನಿರ್ಮಾಣಕ್ಕೆ ಶಾಸಕರಾದ ಎನ್ ಮಹೇಶ್ ಅವರಿಂದ ಭೂಮಿ ಪೂಜೆ. ಯಳಂದೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ 2009 ರಸ್ತೆಯ ಪಕ್ಕ ಬಸ್ ಶೆಲ್ಟರ್ ನಿರ್ಮಾಣಕ್ಕೆ ಇಂದು ಶಾಸಕರಾದ ಎನ್ ಮಹೇಶ್ ರವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಆಧುನಿಕ ಬಸ್ ಶೆಲ್ಟರ್ಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಪ್ರತಿಯೊಂದು ಬಸ್ ಶೆಲ್ಟರ್ ನಿರ್ಮಾಣಕ್ಕೆ 5 ಲಕ್ಷ ರು ವೆಚ್ಚ ತಗುಲಲಿದೆ. ಅಗತ್ಯ ಇರುವ ಕಡೆಗಳಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಯಳಂದೂರು, ಹೊನ್ನೂರು, ಮಸಣಾಪುರ, ಹೊಂಗನೂರು, ಕುದೇರು ಗ್ರಾಮಗಳಲ್ಲಿ ಬಸ್ ಶೆಲ್ಟರ್ಗಳನ್ನು ನಿರ್ಮಿಸಲಾಗುವುದು. 18 ಲಕ್ಷ ರು ವೆಚ್ಚದಲ್ಲಿ ಕಸ್ತೂರು ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಲು ಮೆಟ್ಟಿಲು ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ, ಉಪಾಧ್ಯಕ್ಷೆ ಲಕ್ಷ್ಮಿ, ಸದಸ್ಯರಾದ ಮಹೇಶ್, ರವಿ, ಮಂಜು, ಪ್ರಭಾವತಿ, ಅಧಿಕಾರಿ ನಾಗರತ್ನ, ಇಂಜಿನಿಯರ್ ನಾಗೇಂದ್ರ, ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ನಂದೀಶ್ ಇತರರು ಹಾಜರಿದ್ದರು. ಹನೂರು ಪಟ್ಟಣ ಪಂಚಾಯಿತಿ 37.63 ಲಕ್ಷ ರುಗಳ ಉಳಿತಾಯ ಬಜೆಟ್ ಮಂಡನೆ. 2021-22 ಸಾಲಿನಲ್ಲಿ ಪಟ್ಟಣ ಪಂಚಾಯಿತಿಗೆ 37.63 ಲಕ್ಷದ ಉಳಿತಾಯ ಬಜೆಟ್ ಅನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಮ್ಮ ಇಂದು ಮಂಡಿಸಿದರು. ಪಟ್ಟಣ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಇಂದು ಬಜೆಟ್ ಮಂಡಿಸಿದ ಅವರು, ಪಟ್ಟಣ ಪಂಚಾಯಿತಿ ಆಯವ್ಯಯದಲ್ಲಿ ಎಲ್ಲ ಮೂಲಗಳಿಂದ ಪ್ರಸ್ತುತ ಆರಂಭಿಕ ಶಿಲ್ಕು ಸೇರಿದಂತೆ 15,93,68,789 ಕೋಟಿ ರುಗಳ ಆದಾಯ ಮತ್ತು 15,56,04,900 ಕೋಟಿ ರುಗಳ ವೆಚ್ಚವನ್ನು ಅಳವಡಿಸಿಕೊಂಡು 37,63,889 ಲಕ್ಷಗಳ ನಿರೀಕ್ಷಿತ ಉಳಿತಾಯವನ್ನು ಹೊಂದಿರುತ್ತದೆ ಎಂದು ತಿಳಿಸಿದರು. ಆಸ್ತಿ ತೆರಿಗೆ ಮತ್ತು ದಂಡದಿಂದ 32.50 ಲಕ್ಷ ರು, ಮಳಿಗೆ ಬಾಡಿಗೆ 13 ಲಕ್ಷ ರು, ಕಟ್ಟಡ ಪರವಾನಗಿ ಶುಲ್ಕಗಳು, ಅಭಿವೃದ್ಧಿ ಶುಲ್ಕಗಳು 10 ಲಕ್ಷ, ಉದ್ದಿಮೆ ಪರವಾನಗಿ ಶುಲ್ಕ 3 ಲಕ್ಷ, ನೀರಿನ ಶುಲ್ಕಗಳು ಮತ್ತು ಠೇವಣಿ 8.95 ಲಕ್ಷ, ಘನತಾಜ್ಯ ನಿರ್ವಹಣಾ ಶುಲ್ಕಗಳು 3.60 ಲಕ್ಷ, ಶೌಚಾಲಯದ ಬಾಡಿಗೆ 1.45 ಲಕ್ಷ, ಖಾತೆ ಬದಲಾವಣೆ ಶುಲ್ಕ 3.80 ಲಕ್ಷ, ಬ್ಯಾಂಕ್ ಖಾತೆಗಳಿಂದ ಬಂದ ಬಡ್ಡಿ 7.50 ಲಕ್ಷ, ಇತರ ಶುಲ್ಕಗಳು 4.78 ಲಕ್ಷ ರುಗಳಾಗಿವೆ. ಮಳೆ ನೀರಿನ ಚರಂಡಿ ಕಾಮಗಾರಿಗಾಗಿ 12 ಲಕ್ಷ, ಶೌಚಾಲಯ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಾಗಿ 15 ಲಕ್ಷ, ನೈರ್ಮಲ್ಯ ವಾಹನಗಳ ಖರೀದಿಗಾಗಿ 40.50 ಲಕ್ಷ, ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗಾಗಿ 10 ಲಕ್ಷ, ಘನತಾಜ್ಯ ವಸ್ತು ನಿರ್ವಹಣೆಗೆ ಘಟಕದ ಅಭಿವೃದ್ಧಿಗಾಗಿ ಕಾಮಗಾರಿಗಾಗಿ 50 ಲಕ್ಷ, ನೀರು ಸರಬರಾಜು ಅಭಿವೃದ್ಧಿ
ಅಭಿವೃದ್ಧಿ ಕಾಮಗಾರಿಗಾಗಿ 56.50, ಒಳಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 5 ಲಕ್ಷ, ಮಾರುಕಟ್ಟೆ ಅಭಿವೃದ್ಧಿಗಾಗಿ 15 ಲಕ್ಷ ಸೇರಿದಂತೆ 1.03 ಕೋಟಿ ರು ಸೇರಿದಂತೆ ಇತರ ಕಾಮಗಾರಿಗಳು ಒಳಗೊಂಡಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಆರ್ ನರೇಂದ್ರ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಹರೀಶ್ ಕುಮಾರ್, ಮುಖ್ಯಾಧಿಕಾರಿ ಮೂರ್ತಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಕೋವಿಡ್ ಚಿಕಿತ್ಸೆಗೆ ಹೆಚ್ಚುವರಿಯಾಗಿ 970 ಹಾಸಿಗೆಗಳ ಸೌಲಭ್ಯ. ಮತ್ತಷ್ಟು ಕೋವಿಡ್ ಕೇಂದ್ರಗಳ ಆರಂಭಕ್ಕೆ ಸಿದ್ಧತೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ. ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಜಿಲ್ಲೆಯಲ್ಲಿ ಮತ್ತಷ್ಟು ಕೋವಿಡ್ ಕೇಂದ್ರಗಳನ್ನು ತೆರೆಯಲಿದ್ದು ಇದರಿಂದ ಹೆಚ್ಚುವರಿಯಾಗಿ 970 ಹಾಸಿಗೆಗಳ ಸೌಲಭ್ಯ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರು ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರು, ನಗರದ ವೈದ್ಯಕೀಯ ಕಾಲೇಜು ಬಳಿ ನಿರ್ಮಾಣವಾಗುತ್ತಿರುವ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ 200 ಹಾಸಿಗೆಗಳ ಕೋವಿಡ್ ಕೇರ್ ಕೇಂದ್ರ ತೆರೆಯಲು ಪರಿಶೀಲಿಸಲಾಗಿದೆ. ಇನ್ನು 2 ವಾರಗಳಲ್ಲಿ ಕೋವಿಡ್ ಕೇರ್ ಕೇಂದ್ರಕ್ಕಾಗಿ 2 ಮಹಡಿಗಳನ್ನು ಪೂರ್ಣಗೊಳಿಸಿ ಬಿಟ್ಟುಕೊಡಲಾಗುತ್ತದೆ. ಅಲ್ಲಿಯವರೆಗೂ ಮೆಡಿಕಲ್ ಕಾಲೇಜಿನಲ್ಲಿರುವ ಆಡಿಟೋರಿಯಂ ಬಳಸಿಕೊಂಡು 150 ಹಾಸಿಗೆ ಉಳ್ಳ ಕೋವಿಡ್ ಕೇಂದ್ರ ಆರಂಭಿಸಲಿದ್ದೇವೆ ಎಂದರು. ಅಲ್ಲದೆ ತಾಲೂಕುಗಳಲ್ಲಿರುವ ಹಾಸ್ಟೆಲ್, ವಸತಿ ಶಾಲೆಗಳನ್ನು ಕೋವಿಡ್ ಕೇಂದ್ರಗಳನ್ನಾಗಿ ಬಳಸಿಕೊಳ್ಳಲಾಗುತ್ತಿದೆ. ಅನೂರಿನಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 250 ಹಾಸಿಗೆ, ಕೊಳ್ಳೇಗಾಲ ತಾಲೂಕಿನ ತಿಮ್ಮರಾಜಪುರದಲ್ಲಿರುವ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 120 ಹಾಸಿಗೆ, ಗುಂಡ್ಲುಪೇಟೆಯ ವೀರನಪುರದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ 100 ಹಾಸಿಗೆ, ಚಾಮರಾಜನಗರ ತಾಲೂಕಿನ ಮಾದಾಪುರದ ಪ್ರಥಮ ದರ್ಜೆ ಕಾಲೇಜಿನ ಹಾಸ್ಟೆಲ್ನಲ್ಲಿ 40 ಹಾಸಿಗೆಗಳ ಸಾಮರ್ಥ್ಯದ ಕೋವಿಡ್ ಕೇರ್ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದರು. ಕೋವಿಡ್ ಸೋಂಕು ಪ್ರಕರಣಗಳನ್ನು ಗಮನಿಸಿದಾಗ 21-40 ವಯೋಮಿತಿಯೊಳಗಿನವರು ಹೆಚ್ಚು ಸೋಂಕಿಗೆ ಒಳಪಟ್ಟಿರುವುದು ಕಂಡುಬಂದಿದೆ. 1036 ಪ್ರಕರಣಗಳು ಈ ವಯೋಮಾನದವರದಾಗಿದೆ ಎಂದು ಹೇಳಿದರು. ಕೋವಿಡ್ ಸೋಂಕು ಪ್ರಕರಣಗಳನ್ನು ಗಮನಿಸಿದಾಗ 21-40 ವಯೋಮಿತಿಯೊಳಗಿನವರು ಹೆಚ್ಚು ಸೋಂಕಿಗೆ ಒಳಪಟ್ಟಿರುವುದು ಕಂಡುಬಂದಿದೆ. ಇದರಿಂದ ಯುವ ಜನರು ಎಚ್ಚರ ವಹಿಸಬೇಕಿದೆ ಎಂದರು. ಇತ್ತೀಚೆಗೆ ಸಂಭವಿಸಿದ ಕೋವಿಡ್ ಸಂಬಂಧಿ 9 ಮರಣ ಪ್ರಕರಣದ ವರದಿ ಗಮನಿಸಿದಾಗ 60 ವರ್ಷ ಮೇಲ್ಪಟ್ಟ ಹೆಚ್ಚು ವಯಸ್ಸಿನವರು ಲಸಿಕೆ ಪಡೆಯದಿರುವುದು ತಿಳಿದು ಬಂದಿದೆ. ಹೀಗಾಗಿ ಸಾರ್ವಜನಿಕರು ಕೋವಿಡ್ ಲಸಿಕೆ ಪಡೆಯಲು ಉದಾಸೀನ ಮಾಡಬಾರದು. ಲಸಿಕೆ ನಮ್ಮ ಜೀವ ಕಾಪಾಡುತ್ತದೆ. ಆದ್ದರಿಂದ ಯಾರೂ ನಿರ್ಲಕ್ಷಿಸದೆ ಕಡ್ಡಾಯವಾಗಿ ಲಸಿಕಾ ಕೇಂದ್ರಗಳಿಗೆ ತೆರಳಿ ಲಸಿಕೆ ಪಡೆಯಬೇಕು ಎಂದು ಜಿಲ್ಲಾಧಿಕಾರಿಯವರು ಮನವಿ ಮಾಡಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಎಸ್ ಕಾತ್ಯಾಯಿನಿ ದೇವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಂಸಿ ರವಿ, ಜಿಲ್ಲಾ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ವಿವಿಧ ಉಪ ಯೋಜನೆಗಳಿಗೆ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. 2020-21 ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. 2021-22 ಸಾಲಿನಲ್ಲಿ ಒಳನಾಡು ಮೀನುಗಾರಿಕೆಗೆ ಸಂಬಂಧಿಸಿದ ಉಪಯೋಜನೆಗಳಾದ ಮೀನು ಕೃಷಿ ಕೊಳಗಳ ನಿರ್ಮಾಣ, ಬಯೋಫ್ಲಾಕ್ ಕೊಳ ನಿರ್ಮಾಣ, ಮೀನುಮರಿ ಉತ್ಪಾದನೆ ಹಾಗೂ ಪಾಲನಾ ಕೇಂದ್ರಗಳ ಸ್ಥಾಪನೆ, ಅಲಂಕಾರಿಕ ಮೀನು ಉತ್ಪಾದಕ ಘಟಕ ಹಾಗೂ ಮಂಜುಗೆಡ್ಡೆ ಸ್ಥಾವರ ನಿರ್ಮಾಣ ಮತ್ತು ಇತರೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಸಹಾಯಧನ ನೀಡಲಾಗುವುದು. ಮೀನುಗಾರಿಕೆ ಇಲಾಖೆಯ ಕೇಂದ್ರ ವಲಯ, ರಾಜ್ಯ ವಲಯ ಹಾಗೂ ಜಿಲ್ಲಾ ವಲಯ ವಿವಿಧ ಯೋಜನೆಯಲ್ಲಿ ಮೀನುಗಾರಿಕೆ ಸಲಕರಣೆ ಕಿಟ್ಗಳ ವಿತರಣೆ, ಮೀನು ಮರಿ ಖರೀದಿ, ಸಿಗಡಿ ಮರಿ ಖರೀದಿ, ಮೀನಿನ ಆಹಾರ ಖರೀದಿಸಲು ಹಾಗೂ ಇತರೆ ಯೋಜನೆಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಆಸಕ್ತ ಒಳನಾಡು ಮೀನುಗಾರರು ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಜಿಲ್ಲೆಯ 5 ಶಿಶು ಅಭಿವೃದ್ಧಿ ಯೋಜನೆಗಳ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ 70 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಹಾಗೂ 153 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳನ್ನು ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಿದ್ದು, ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಎಸ್ಎಸ್ಎಲ್ಸಿ ತೇರ್ಗಡೆಯಾಗಿರಬೇಕು. ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಕನಿಷ್ಠ 4ನೇ ತರಗತಿ ಹಾಗೂ ಗರಿಷ್ಠ ವಿದ್ಯಾರ್ಹತೆ 9ನೇ ತರಗತಿ ತೇರ್ಗಡೆಯಾಗಿರಬೇಕು. ನಿಗದಿತ ಮೀಸಲಾತಿ ಹೊಂದಿರುವ 18-35 ವರ್ಷದೊಳಗಿನ ಅರ್ಹ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಮೇ 25 ಕಡೆಯ ದಿನವಾಗಿದೆ. www.anganwadirecruit.kar.nic.in ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಭ್ಯರ್ಥಿಗಳು ಜನನ ಪ್ರಮಾಣ ಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ವಿಧವೆ ಆಗಿದ್ದಲ್ಲಿ ಪತಿಯ ಮರಣ ಪ್ರಮಾಣ
ಪ್ರಮಾಣ ಪತ್ರ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದಲ್ಲಿ ತಜ್ಞ ವೈದ್ಯರಿಂದ ಪಡೆದ ಅಂಗವಿಕಲ ಪ್ರಮಾಣ ಪತ್ರ ಸೇರಿದಂತೆ ಇತರೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಹೆಚ್ಚಿನ ವಿವರಗಳಿಗೆ ಸಂಬಂಧಪಟ್ಟ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಲ್ಲದೆ ವೆಬ್ಸೈಟ್ ನಿಂದಲೂ ವಿವರಗಳನ್ನು ಪಡೆಯಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೈಮಗ್ಗ ಹಾಗೂ ಸಲಕರಣೆ ಸೌಲಭ್ಯಕ್ಕೆ ನೇಕಾರ ಸಹಕಾರ ಸಂಘಗಳಿಂದ ಪ್ರಸ್ತಾವನೆ ಆಹ್ವಾನ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ವತಿಯಿಂದ ರೇಷ್ಮೆ ಅತ್ತಿ ಉಣ್ಣೆ ಕೈಮಗ್ಗ ನೇಕಾರ ಸಹಕಾರ ಸಂಘಗಳಿಗೆ ರೇಷ್ಮೆ ಕೈಮಗ್ಗ ಜಕಾಟ್ ಸಲಕರಣೆಗಳನ್ನು ನೀಡಲು ಕಳೆದ 3 ವರ್ಷದ ಲೆಕ್ಕ ಪರಿಶೋಧನೆಗೊಂಡ ಅರ್ಹ ಸಂಘಗಳಿಂದ ಪ್ರಸ್ತಾವನೆ ಆಹ್ವಾನಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈ ದಿನದ ಜಿಲ್ಲಾ ಕೋವಿಡ್ ವರದಿ ಈವರೆಗಿನ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 1770 ಕೋವಿಡ್ ನಿಂದ ಈವರೆಗೆ ಗುಣಮುಖವಾದವರ ಒಟ್ಟು ಸಂಖ್ಯೆ 7874 ಕೋವಿಡ್ ನಿಂದ ಈವರೆಗೆ ಸಂಭವಿಸಿದ ಒಟ್ಟು ಸಾವಿನ ಸಂಖ್ಯೆ 128 ಈ ದಿನ ಬಿಡುಗಡೆಗೊಂಡವರ ಸಂಖ್ಯೆ 77 ಕೋವಿಡ್ ನಿಂದ ಈ ದಿನ ಸಂಭವಿಸಿದ ಸಾವಿನ ಸಂಖ್ಯೆ 2 ಈ ದಿನ ಪಾಸಿಟಿವ್ ಎಂದು ವರದಿಯಾದ ಪ್ರಕರಣಗಳ ಸಂಖ್ಯೆ 217 ಈ ಪೈಕಿ ಚಾಮರಾಜನಗರ 81 ಕೊಳ್ಳೇಗಾಲ 54 ಗುಂಡ್ಲುಪೇಟೆ 33 ಯಳಂದೂರು 18 ಹನೂರು 28 ಇತರೆ 3 ಎಂದು ದೃಢೀಕೃತಗೊಂಡಿದೆ ಕೋವಿಡ್ ನಿಂದ ಈ ದಿನ ಸಂಭವಿಸಿದ ಸಾವಿನ ಪ್ರಕರಣಗಳ ವಿವರ ಪ್ರಕರಣ 1 ಕೊಳ್ಳೇಗಾಲ ತಾಲೂಕು ಮುಳ್ಳೂರು ಗ್ರಾಮ 60 ವರ್ಷದ ಮಹಿಳೆ ಇವರು ದಿನಾಂಕ 24/2021 ರಂದು ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 25/4/2021 ರಂದು ಸಾವನ್ನಪ್ಪಿರುತ್ತಾರೆ ಪ್ರಕರಣ 2 ಚಾಮರಾಜನಗರ ತಾಲೂಕು ಜನೂರ್ ಹೊಸೂರು ಗ್ರಾಮ 60 ವರ್ಷ ವಯಸ್ಸಿನ ಪುರುಷ ಇವರು ದಿನಾಂಕ 24/2021 ರಂದು ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 26/4/2021 ರಂದು ಸಾವನ್ನಪ್ಪಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕೊರೋನಾ ಹಿನ್ನೆಲೆ ಸ್ವಯಂ ನಿರ್ಬಂಧ ವಿಧಿಸಿಕೊಂಡ ಸತ್ತೇಗಾಲ ಗ್ರಾಮಸ್ಥರು ಯಳಂದೂರಿನಲ್ಲಿ ಬಸ್ ಶೆಲ್ಟರ್ ನಿರ್ಮಾಣಕ್ಕೆ ಶಾಸಕರಾದ ಎನ್ ಮಹೇಶ್ ಅವರಿಂದ ಭೂಮಿ ಪೂಜೆ ಹನೂರು ಪಟ್ಟಣ ಪಂಚಾಯಿತಿ 37.63 ಲಕ್ಷಗಳ ಉಳಿತಾಯ ಬಜೆಟ್ ಮಂಡನೆ ಕೋವಿಡ್ ಚಿಕಿತ್ಸೆಗೆ ಹೆಚ್ಚುವರಿಯಾಗಿ 970 ಹಾಸಿಗೆಗಳ ಸೌಲಭ್ಯ ಮತ್ತಷ್ಟು ಕೋವಿಡ್ ಕೇಂದ್ರಗಳ ಆರಂಭಕ್ಕೆ ಸಿದ್ಧತೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಕೈಮಗ್ಗ ಮತ್ತು ಸಲಕರಣೆ ಸೌಲಭ್ಯಕ್ಕೆ ನೇಕಾರ ಸಹಕಾರ ಸಂಘಗಳಿಂದ ಪ್ರಸ್ತಾವನೆಗೆ ಆಹ್ವಾನ ಜಿಲ್ಲಾ ಕೋವಿಡ್ ವರದಿ ಧನ್ಯವಾದಗಳು